ಸವಿ ಊಟಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಸವಿ ಊಟ ಮಾಡೋಕ್ಕೆ ನಾನು ಇವತ್ತು ಆಸ್ಟ್ರೇಲಿಯಾಗೆ ಬಂದಿದ್ದೀನಿ. ಆಸ್ಟ್ರೇಲಿಯಾದಲ್ಲಿ ಮೆಲ್ಬೋರ್ನ್ ನಗರಕ್ಕೆ ಬಂದಿದ್ದೀನಿ. ಮೆಲ್ಬೋರ್ನ್ ನಗರದ ಮೆಲ್ಬೋರ್ನ್ ಕನ್ನಡ ಸಂಘದ ಎಲ್ಲ ನಾರಿಮಣಿಯರು ಇಲ್ಲಿದ್ದಾರೆ. ಎಲ್ರಿಗೂ ಭಾಳ ಎಕ್ಸೈಟ್ಮೆಂಟು ನಾನು ಆಸ್ಟ್ರೇಲಿಯಾಗೆ ಬರ್ತೀನಿ ಅಂತ. ಸೊ ಬೊಂಬಾಟ್ ಭೋಜನ ಕಾರ್ಯಕ್ರಮನ ಇಲ್ಲಿ ಮಾಡಲೇಬೇಕು ಅಂತ ಕೇಳಿಕೊಂಡು ಇಲ್ಲಿ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಭಾಳ ಖುಷಿ ಆಗ್ತಾ ಇದೆ ನನಗೆ. ಇವ್ರಿಗೆಲ್ಲ ಜೊತೆ ಮಾತಾಡ್ತಾ ಒಂದಷ್ಟು ವಿಚಾರ ವಿನಿಮಯ ಮಾಡಿಕೊಂಡು ಇವ್ರಿಗೊಂದು ಅಡುಗೆ ಮಾಡಿಕೊಡ್ಬೇಕು ಅನ್ನೋದಕ್ಕೆ ತುಂಬ ಖುಷಿ ಆಗ್ತಿದೆ. ಸೊ ಇವತ್ತಿನ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಾರಿಮಣಿಯರಿಗೆ ಸ್ವಾಗತ. ಸವಿ ಊಟಕ್ಕೆ, ಬೊಂಬಾಟ ಭೋಜನಕ್ಕೆ. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ವೆರಿ ಮಚ್ ಈ ಅವಕಾಶ ನಂಗೆ ಕಲ್ಪಿಸ್ಕೊಟ್ಟಿದ್ದಕ್ಕೆ. ಸೊ ಇವತ್ತು ಒಂದು ಅಡುಗೆ ಹೇಳ್ಕೊಡ್ತೀನಿ. ಈ ಅಡುಗೆ ನೀವು ಮಾಡೋದೇನೆ, ಆದರೆ ನಾವೊಂದು ಸ್ವಲ್ಪ ಸಣ್ಣ ಟ್ವಿಸ್ಟ್ ಮಾಡಿದ್ದೀನಿ. ಸೊ ಈ ಸಣ್ಣ ಟ್ವಿಸ್ಟಲ್ಲೇ ಇಂಪಾರ್ಟೆಂಟು. ಸಣ್ಣ ಟ್ವಿಸ್ಟ್ ಏನಂದರೆ ಅದು ಚಂದ್ರು ಟ್ವಿಸ್ಟ್ ಅಂತ ಅದಕ್ಕೆ ಕರೆಯೋದು. ಹಾಗಾಗಿ ಇದು ನನ್ನ ಅಡುಗೆ ಆಗುತ್ತೆ. ಇವತ್ತು ಒಂದು ಸ್ಪೆಷಲ್ ದಾಲ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಸ್ಪೆಷಲ್ ದಾಲ್ ದಸ್ತಖತ್. ದಾಲ್ ದಸ್ತಖತ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಎಸಳು, ಹಸಿ ಶುಂಠಿ ಹಾಕಿ ತರಿ ತರಿ ಆಗುವಂತೆ ರುಬ್ಬಿಕೊಳ್ಳಿ. ಕುಕ್ಕರ್ಗೆ ತುಪ್ಪ ಹಾಕಿ ಬಿಸಿ ಮಾಡಿ ಅದಕ್ಕೆ ರುಬ್ಬಿಟ್ಟ ಮಿಶ್ರಣ ಹಾಕಿ ಸಣ್ಣಗೆ ಉದ್ದುದಕ್ಕೆ ಹೆಚ್ಚಿದ ಈರುಳ್ಳಿ ಸೇರಿಸಿ ಬಾಡಿಸಿ. ನಂತರ ಸಣ್ಣಗೆ ಹೆಚ್ಚಿದ ಟೊಮೆಟೊ ಹಾಕಿ ಅದು ಸ್ವಲ್ಪ ಮೆತ್ತಗಾಗುವವರೆಗೂ ಹುರಿದು ನಂತರ ಸಣ್ಣಗೆ ಹೆಚ್ಚಿದ ಪಾಲಕ್ ಮತ್ತು ಮೆಂತ್ಯ ಸೊಪ್ಪು ಹಾಕಿ ಬಾಡಿಸಿಕೊಳ್ಳಿ. ಈಗ ಕಿಚನ್ ಕಿಂಗ್ ಮಸಾಲಾ ಪುಡಿ, ನಂತರ ತೊಗರಿ ಬೇಳೆ, ಹೆಸರು ಬೇಳೆ ಹಾಕಿ ಚೆನ್ನಾಗಿ ಬಾಡಿಸಿ. ಈಗ ಅವೆಲ್ಲ ಮುಳುಗುವಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕುದಿಯಲು ಬಿಡಿ. ಚೆನ್ನಾಗಿ ಕುದಿ ಬಂದಾಗ ಕುಕ್ಕರ್ನ ಮುಚ್ಚಳ ಮುಚ್ಚಿ 3 ವಿಸಿಲ್ ಕೂಗಿಸಿ. ಕೂಲ್ ಆದ ನಂತರ ಓಪನ್ ಮಾಡಿ ಗಟ್ಟಿ ಅನಿಸಿದರೆ ಮತ್ತಷ್ಟು ನೀರು ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಸೇರಿಸಿ ಕುದಿಸಿ. ಒಗ್ಗರಣೆ ಪಾತ್ರೆಗೆ ತುಪ್ಪ ಹಾಕಿ ಬಿಸಿ ಮಾಡಿ ಇಂಗು ಸಾಸಿವೆ ಹಾಕಿ. ಸಾಸಿವೆ ಸಿಡಿದ ನಂತರ ಒಣಮೆಣಸಿನಕಾಯಿ ಹಾಕಿ ಈ ಒಗ್ಗರಣೆಯನ್ನು ಕುದಿಯುತ್ತಿರುವ ದಾಲ್ಗೆ ಸೇರಿಸಿ ಮಿಕ್ಸ್ ಮಾಡಿ. ಘಮ 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 ಪರಿಮಳದ ಈ ದಾಲ್ ದಸ್ತಖತ್ ಅನ್ನು ಸವಿದು ಊಟದ ರುಚಿಗೆ ಹೇಳಿ ದಾಲ್ ದಸ್ತಖತ್. ಹೆಂಗಿದೆ ಇದು? ಕಣ್ಣಿಗೆ ಹಿತ, ನಾಸಿಕಕ್ಕೆ ಘಮ, ನಾಲಿಗೆಗೆ ರುಚಿ, ಅಯ್ಯೋ ಮನಸ್ಸಿಗೆ ಖುಷಿ. ಅದೇ ಬೊಂಬಾಟ್ ಭೋಜನ. ಓಕೆ, ಥ್ಯಾಂಕ್ ಯು ಸರ್. ನೋಡೋಣ ಹೆಂಗಿದೆ ಅಂತ. ತುಂಬಾ ಚೆನ್ನಾಗಿ, ತುಂಬಾ ಚೆನ್ನಾಗಿ. ನಮ್ಮ ಮೆಲ್ಬರ್ನ್ ವೆದರ್ ನಾವು ಹಾಕಿರುವ ಮಸಾಲೆ ಇದೆಯಲ್ಲ ಅದು ಬಹಳ ಲೈಟಾಗಿ ಸುಮ್ಮನೆ ಬಾಯಿಗೆ ಹಾಕೊಂಡ ತಕ್ಷಣ ನಾಲ್ಗೆ ಹಂಗೆ ಕಿಸ್ ಮಾಡ್ಕೊಂಡು ಲೈಟಾಗಿ. ಆಮೇಲೆ ಏನಾಗುತ್ತೆ ಅಂದರೆ ಆ ಕಿಚನ್ ಕಿಂಗ್ ಮಸಾಲಾ ಇದೆಯಲ್ಲ ಅರ್ಧದೊಂದು ಫ್ಲೇವರು ಬಾಯಿ ತುಂಬ ಹಡ್ಕೊಳ್ಳುತ್ತೆ. ಆಮೇಲೆ ನಿಮಗೆ ಈ ಮೆಂತ್ಯ ಸೊಪ್ಪಿದ್ದು ಟೇಸ್ಟು, ಪಾಲಕ್ ಟೇಸ್ಟು, ಬೇಳೆ ಟೇಸ್ಟ್ ಎಲ್ಲ ಆಮೇಲೆ ಸಿಗುತ್ತೆ. ಮಧ್ಯ ಮಧ್ಯದಲ್ಲಿ ಆ ಈರುಳ್ಳಿ ಕರುಮ್ ಕುರುಮ್ ಅಂತ ಸಿಗುತ್ತೆ, ಸಖತ್ತಾಗಿದೆ ಸರ್. ದಾಲ್ ದಸ್ತಖತ್ ಬೊಂಬಾಟ್ ಅದ್ಭುತ.